ವೃತ್ತಿರಂಗಭೂಮಿಯಲ್ಲಿ ತನ್ನೊಟ್ಟೆ ಜಿ ಬೆಳ್ಳಿಯನ್ನ ಇವ್ರಿಗೆ ಪ್ರಧಾನಮಂತ್ರಿಗಳ ಫಂಡ್ ಕೊಡ್ತೀಯಾರೆ ಅಂದ್ರೆ ಸಣ್ಣದಲ್ಲ ವಿಚಾರ ನೀನೊಂದು ಕೆಲಸ ಮಾಡು ಒಂದು ಲೆಟರ್ ಬರೀ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಟ್ ಅಂತ ಬರೀ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಡಿ ಸಿ ಆಫೀಸ್ಗೆ ಹೋದ್ರೆ ಡಿ ಸಿ ಆಫೀಸ್ ಬಾ ಸಂಡೇ ಬಾಗಿಲು ಮನೆಗೆ ಹೋದರು ಮನೆಗೆ ಹೋದರೆ ಇಲ್ಲ ಇಲ್ಲ ಲೈಸೆನ್ಸ್ ಕೊಡೋಕ್ಕಾಗೋದಿಲ್ಲ ನಾನು ಪಬ್ಲಿಕ್ ನ್ಯೂಸೆನ್ಸ್ ಹಾಂ ಗೋ ಅಷ್ಟೇ ಅಷ್ಟೆ ಅಷ್ಟೆ ಅಂದುಬಿಟ್ರು ಅವರು ಏನು ಬೇರೆ ಹೇಳ್ತಿಲ್ಲ ಇವರಿದ್ದವರು ನಮ್ಮ ತಂದೆ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ದ್ವಿತೀಯ ವಿಘ್ನ ಆಗಬಾರ್ದು ತೊಂದರೆ ಆಗುತ್ತೆ ಜೊತೆಗೆ ಪಬ್ಲಿಕ್ ನ್ಯೂಸೆನ್ಸ್ ಆಗುವಂಥದ್ದು ನಾವೇನೂ ಮಾಡಿಲ್ಲ ಜನಗಳು ಯಾರೂ ನೆನೆ ಎದ್ದು ಗಲಾಟೆ ಮಾಡಿಲ್ಲ ಇವತ್ತಿಗೂ ಕೂಡ ಯಾರೂ ಬಂದು ಹೊರಗಡೆ ಗಲಾಟೆ ಮಾಡ್ತಿಲ್ಲ ಯಾರೂ ಅಡ್ಡಿ ಬರ್ತಿಲ್ಲ ಅಕಸ್ಮಾತಾಗಿ ನಮ್ಮಿಂದ ತಪ್ಪಾಗಿದ್ದರೆ ಹೇಳಿ ನಾವು ತಿದ್ದ್ಕೋತೀವಿ ನಾವು ಸರಿ ಮಾಡ್ಕೋತೀವಿ ಅಂದರು ಹಾಗೆಲ್ಲ ಹೇಳಕ್ಕಾಗತ್ತೇನೆ ಏನೇ ನಮ್ಮ ಏನೇನು ಮಾತಾಡ್ತೀನಿ ನೀವು ಏನೋ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ರೆ ಏನೋ ಮೈ ಮೇಲೆ ದೊಬ್ಬ ದೇವರು ಬಂದಾಗ ಆಗತ್ತೆ ನಿಮಗೆಲ್ಲ ಓ ಹೋಗಿ 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 ಅಂತ ಇದ್ದಾರೆ ಅಷ್ಟೇ ಮಿನಾ ಏನೂ ಹೇಳ್ತಿಲ್ಲ ಅವಧಾನಿಗಳಿದ್ದರು ಹೊರಗೆ ಬಂದ ಮೇಲೆ ಇಲ್ಲ ಸರ್ ಇಲ್ಲೇನೋ ನಡೆದಿದೆ ಕರೆಕ್ಟಾಗಿ ನಿಮಗೂ ಗೊತ್ತಾಗ್ತಿಲ್ಲ ಅವ್ರಿಗೂ ಗೊತ್ತಾಗ್ತಿಲ್ಲ ಅವ್ರು ಹೇಳ್ತಿಲ್ಲ ಏನು ಮಾಡೋದು ಇವಾಗ ಅಷ್ಟೊತ್ತಿಗೆ ಯಾರೋ ಒಬ್ಬರು ಒಂದು ಮೂಲೆಯಲ್ಲಿ ನಿಂತಿದ್ದ ಒಬ್ಬರು ವ್ಯಕ್ತಿ ಹಳೆಯದೊಂದು ಪ್ಯಾಂಟು ಒಂದು ಶರ್ಟು ಅಂತ ಅವ್ರ ಹೆಸರು ಅವರು ಕರೆದ್ರು ನಮ್ಮ ತಂದೆನಿಗೆ ನಮ್ಮ ತಂದೆನ ಅವಧಾನಿಗಳನ್ನ ಯಾರೋ ಕರಿತಾ ಇದ್ದಾರೆ ನೋಡಿ ಅಂದರು ಇವರಿಬ್ಬರು ಹೋದರು ಆ ಮನುಷ್ಯ ಸ್ವಲ್ಪ ಮನೆಗೆ ಹೋದ ಡಿ ಸಿ ಆಫೀಸ್ ಮನೆಗೆ ಹಾಗೆ ಹೋಗ್ಬಿಟ್ಟು ಸಾರ್ ನಿನ್ನೆ ನೀವು ನಮ್ಮ ಡಿ ಸಿ ಸಾಹೇಬ್ರ ಬಗ್ಗೆ ಏನೋ ಮಾತಾಡಿದ್ದೀರಿ ನಾಟಕದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ತಂದೆ ಎದುರುಗಡೆ ಕೂತಾಗ ಸನ್ಮಾನ ಮಾಡಿ ಎಲ್ಲ ಮಾಡ್ಬಿಟ್ಟು ಬೈದ್ಬಿಡೋದು ಇವೆಲ್ಲ ಮಾಡೋರು ತುಂಬ ಈ ಥರದ್ದು ಏನೋ ಪ್ರಸಂಗ ನಡೆದಿದೆ ನಿಮಗೆ ಅದನ್ನು ಗಂಡ ಹೆಂಡತಿ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದರು ನಾನು ನಿನ್ನೆ ಇದ್ದೆ ಅಲ್ಲಿ ಆ ಪ್ರಸಂಗ ಏನು ಅಂತ ನನಗೆ ಗೊತ್ತು ನೀವು ಬೈದಿದ್ದೀರಿ ಅವ್ರನ್ನ ಹಾಗಾಗಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಏನದು ಅನ್ನೋದನ್ನು ನೀವು ಆಮೇಲೆ ಯೋಚನೆ ಮಾಡಿಕೊಳ್ಳಿ ಆದರೆ ಬೆಂಗಳೂರಿಗೆ ನೀವು ಏನಾರು ಅಕಸ್ಮಾತ್ ಕಾಂಟ್ಯಾಕ್ಟ್ ಮಾಡದೆ ಹೋದರೆ ನಿಮಗೆ ಲೈಸೆನ್ಸ್ ಸಿಗಲ್ಲ ಏನು ಮಾಡೋದು ಇವಾಗ ಸರಿ ನಮ್ಮ ತಂದೆ ಸೀದಾ ಬಂದರು ಅವತ್ತಿನ ಕಾಲಕ್ಕೆ ಅಲ್ಲೊಂದು ಪೋಸ್ಟ್ ಇದಿತ್ತು ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಲೈಟ್ನಿಂಗ್ ಕಾಲ್ ಅಂತ ಕರೆಯೋರು ಪೋಸ್ಟ್ ಆಫೀಸಿಂದ ಟ್ರಂಕಾಲ್ ಬುಕ್ ಮಾಡೋದು ಅವಾಗೆಲ್ಲ ಬೇರೆ ಮನೆಗಳಲ್ಲಿ ಫೋನ್ ಇರ್ತಿರಲಿಲ್ಲ ಅಲ್ಲಿಂದ ಬೆಂಗಳೂರಿಗೆ ಫೋನ್ ಮಾಡಿದ್ರು ವಿಧಾನಸೌಧಕ್ಕೆ ಮಾಡಿ ಅವಾಗ ಇಲ್ಲಿ ಲಕ್ಷ್ಮಣರಾವ್ ಅಂತ ಹಿಂದೆ ಮೈಸೂರಲ್ಲಿ ದೀವನ್ರಾಗಿದ್ದರು ಅಂತ ಏನು ಹೇಳಿದೆ ಇವತ್ತು ನ್ಯಾಷನಲ್ ಹೈಸ್ಕೂಲ್ ನಂದಾ ಟ್ಯಾಕೀಸ್ ರೋಡ್ ಹತ್ರ ಹೋದರೆ ನಿಮಗೆ ಲಕ್ಷ್ಮಣರಾವ್ ಪಾರ್ಕ್ ಅಂತ ಕಾಣುತ್ತೆ ಅವಾಗ ಕಮಿಷ್ನರ್ ಆಗಿದ್ರು ಇಲ್ಲಿ ಅವರ ಅವಾಗ ಸೆಕ್ರೆಟ್ರಿ ಗೌರ್ಮೆಂಟ್ಗೆ ಚೀಫ್ ಸೆಕ್ರೆಟ್ರಿ ಥರ ಅವ್ರಿಗೆ ಫೋನ್ ಹಚ್ಚಿದರು ದೀಮಾನ್ ಮಾಧುರಾಯರು ಅವರೆಲ್ಲ ನಮ್ಮ ತಾತನಿಗೆ ಗೊತ್ತಿದ್ದಿದ್ರಿಂದ ಆ ಇನ್ಫ್ಲೂಯೆನ್ಸ್ ಯೂಸ್ ಮಾಡೋಣ ಅಂತ ನಮ್ಮಪ್ಪ ರಾಯರು ಏನಾಯಿತು ಹೀಗೀಗಾಗಿದೆ ಆಯಿತು ನೀವೊಂದು ಕೆಲಸ ಮಾಡಿ ಅರ್ಧ ಗಂಟೆ ಬಿಟ್ಬಿಟ್ಟು ಡಿ ಸಿ ಆಫೀಸ್ ಹತ್ರ ಹೋಗಿ ಮನೆಗೆ ನಾನೇನಾರು ಮಾಡಿರ್ತೀನಿ ಅಂದರು ಸ್ವಲ್ಪ ಎಚ್ಚರವಾಗಿರಿ ಮಾಸ್ಟರ್ ಹಿರಣ್ಯನವರೇ ಮುಂದೆ ತುಂಬ ದಿನ ಬಳ್ದಿಕ್ಕೆ ಬಾಳಬೇಕಾದವರು ನೀವು ಇಷ್ಟು ಬೇಗ ಎಲ್ಲರನ್ನೂ ಎದುರು ಹಾಕೊಳ್ಳೋಕ್ಕೆ ಹೋಗಬೇಡಿ ಅಂದರು ಆಯಿತು ಸರ್ ಅಂದರು ಬಂದರು ಅವ್ರು ಆ ಮನೆಗೆ ಹೋದರು ಮನೆಗೆ ಹೋದರೆ ಓಹೋ ಏನೋ ಅಲ್ಲೆಲ್ಲ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ತೀರೋ ಅಷ್ಟು ದೊಡ್ಡದವ್ರು ಆಗ್ಬಿಟ್ಟಿದ್ದೀರೋ ನೀವು ಆಯ್ತು ಆಯಿತು ಹೋಗಿ ನಾಟಕ ಆಡ್ಕೊಳ್ಳಿ ಅಂದರು ಕೊಡಲೇಬೇಕು ಲೈಸೆನ್ಸ್ ಯಾಕಂದರೆ ಬೆಂಗಳೂರಿಂದ ಬಂದುಬಿಟ್ಟಿದೆ ಅವರಿಗೆ ಬುಲಾವ್ ಬಟ್ ಅವ್ರಿಗೆ ಹೋಗಬೇಕಾದ್ರೆ ಮಾತಾಡಬೇಕಾದ್ರೆ ಎದುರಿಗೆ ಯಾರಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಮಾತಾಡಿ ಬಾಯಿಗೆ ಬಂದಾಗೆಲ್ಲ ಕಾಮೆಂಟ್ ಮಾಡೋದು ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಮಾತಾಡೋದು ಒಳ್ಳೆಯದಲ್ಲ ಅಂದರು ಕಳಿಸ್ಕೊಟ್ರು ಇದಾದ ಮೇಲೆ ನಮ್ಮಪ್ಪ ಬಂದರು ಕೂತ್ಕೊಂಡ್ರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಏನು ನಂದೆ ನಾನು ಆವಾಗ ಹೊಳೀತವ್ರಿಗೆ ಏನಾಗಿದೆ ಹಿಂದಿನ ದಿನ ಈ ಇಂಟ್ರವೆಲ್ ತನಕ ನಾಟಕ ನಡೆದಿದೆ ಅಷ್ಟರೊಳಗೆ ಲಂಚ ಯಾವ್ಯಾವ ಥರ ತಗೋತಾರೆ ಲಂಚ ತೊಗೊಂಡ್ರೆ ಏನೇನು ಮಾಡ್ತಾರೆ ಇದ್ರ ನಮ್ಮ ನಮ್ಮಪ್ಪ ಮಾತಾಡ್ಕೊಂಡು ಬಂದಿದ್ದಾರೆ ಮಾತಾಡ್ತಾ ಇದ್ದವ್ರಿಗೆ ಇಂಟ್ರವೆಲ್ ಆದಮೇಲೆ ಆ ಪೈಲ್ವಾನ್ ಅಂತ ಇದ್ನಲ್ಲ ಅವನು ಒಳಗಡೆ ಎದ್ದು ಬಂದಿದ್ದಾನೆ ನಾಟಕ ಕಂಟಿನ್ಯೂ ಮಾಡಿ ಅಂತ ಹೇಳಿ ಹೇಳ್ಬಿಟ್ಟು ಒಳಗಡೆ ಬಂದು ಯಾವಾಗಲೂ ಎರಡು ಸೆಕೆಂಡಲ್ಲಿ ನಮ್ಮಪ್ಪನ ಕಿವಿಲೇನೋ ಹೇಳಿಬಿಟ್ಟು ಹೊಟ್ಟಾಬಿ ನಮ್ಮಪ್ಪ ಕಡೆ ಸೀನ್ನಲ್ಲಿ ಲಂಚದ ಬಗ್ಗೆ ಮಾತಾಡಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಲಂಚ ತಗೋತಾರೆ ಹಾಗೆ ಹೀಗೆ ದೇಶ ಹೇಗಿದೆ ಬೆಳೆಯುತ್ತೆ ಎಲ್ಲ ಹೇಳ್ತಾ ಸ್ವಾಮಿ ಇವತ್ತು ರಾವಣ್ಣಪ್ಪ ಲಂಚ್ಕೋರ ಅಂತ ಹೇಳ್ತಿದ್ದೀರಿ ಕರೆಕ್ಟ್ ಆಯಿತು ಒಪ್ಕೋತೀನಿ ನೀವೇನು ಮಾಡಿದ್ರಿ ಲಂಚದ ನೋಟನ್ನು ತೊಗೊಂಡ್ಬಂದ್ರಿ ಅವ್ನ ಕೈಲಿ ಕೊಟ್ಟು ಮುಂಚೆನೇ ಕಳಿಸಿದ್ರಿ ಅದಕ್ಕೆ ಒಂದು ಸ್ವಲ್ಪ ಕೆಮಿಕಲ್ ಪೌಡ್ರನ್ನ ಹಾಕಿದ್ರಿ ಇನ್ವಿಸಿಬಲ್ ಪೌಡರ್ ಅದು ಆ ಪೌಡರನ್ನು ಅವನು ನೋಟು ಮುಟ್ಟದ ಇಟ್ಟಿಗೆ ನೀವೆಲ್ಲ ಆ ಕಡೆ ಈ ಕಡೆಯಿಂದ ಕವರ್ ಮಾಡಿಕೊಂಡ್ರಿ ನೀರು ತರಿಸ್ಬಿಟ್ಟು ನೀರಲ್ಲಿ ಅವನು ಕೈ ಎದ್ದಿದ್ವಿ ಆ ನೀರು ಕೆಮಿಕಲ್ ರಿಯಾಕ್ಷನ್ ಆಗಿ ನೀರು ಬಣ್ಣ ಬದಲಾಯಿತು ಲಂಚ ತೊಗೊಂಡಿದ್ದಾನೆ ಅಂತ ಕಂಡು ಹಿಡಿದ್ಬಿಟ್ಟು ಹಿಡಿದ್ಬಿಟ್ಟು ಅರೆಸ್ಟ್ ಮಾಡಿಬಿಟ್ರಿ ಆಯಿತು ಸ್ವಾಮಿ ಪೌಡ್ರ್ ಹಾಕಿದ್ರು ಹಿಡಿದ್ರಿ ಆದರೆ ಇವತ್ತು ಹೊಸ ರೀತಿ ಲಂಚ ತೊಗೊಳ್ಳೋದನ್ನು ಆಗಲೇ ಕಲ್ತ್ಬಿಟ್ಟಿದ್ದಾರೆ ನಮ್ಮ ಜನ ಇನ್ನಿಂದ ಹಳೆ ಕಾಲದ ಸಿಸ್ಟಮು ಈ ಸಿಸ್ಟಮಲ್ಲಿ ತಗೊಳ್ಳದೇ ಇದ್ದರೆ ಅವ್ರನ್ನ ಹಿಡಿತೀರಿ ಅಂತಾರೆ ಆವಾಗ ಆಫೀಸರ್ ಇದ್ದವನ ಪಕ್ಕದಲ್ಲಿ ಅದ್ಯಾ ತಗೋತಾರೆ ನೋಡಿರಿ ಇವಾಗ ನನ್ನ ಕ ಟೈಯರ್ಗೆ ನನ್ನ ಕಾರಿಗೆ ಎರಡು ಟೈರ್ ತಂದು ಕೊಡು ಅಂತಾನೆ ಅವ್ನು ಎರಡು ಟೈರ್ ಲಂಚ ಕೊಟ್ಟಿರ್ತಾನೆ ಅವನು ಹಿಂಗೆ ಹಿಡಿತೀರಿ ಇನ್ಯಾರೋ ಒಬ್ಬರು ಅಧಿಕಾರಿ ನನ್ನ ಹೆಂಡತಿಗೆ ನಾಲ್ಕು ತೊಲದೊಂದು ಚಿನ್ನದ ಸರ ಮಾಡಿಸ್ಕೊಡು ಹೊಂದಿರ್ತಾರೆ ಆ ಸರ ಮಾಡಿಸ್ಕೊಂಬಿಟ್ಟು ಲಂಚ ತೊಗೊಂಡಿರ್ತಾರೆ ಆ ಎಮ್ಮ ಕುದಕ್ಕೆಲಿ ಹಾಕೊಂಡು ಓಡಾಡ್ತಿರ್ತಾರೆ ಏನೋ ಆ ಎಮ್ಮನ ಕತ್ಕೆಗೆದ ನೀವು ಪೌಡ್ರ್ ಹಾಕ್ತೀರಾ ಆ ಎಪ್ಪನ್ನ ಹೆಂಗೆ ಲಂಚ ಹಿಡಿತೀರಿ ಅಂತ ಕೇಳಿದ್ರು ಇದನ್ನು ಕೇಳದೆ ಮುಂದೆ ಒಬ್ಳು ಹೆಂಗಸ್ ಕೂತಿದ್ರು ಆಕೆ ಸೆರಗನ ಹೀಗೆ ಮುಚ್ಕೊಂಡ್ರು ಅದನ್ನು ನಮ್ಮಪ್ಪನೂ ನೋಟಿಸ್ ಮಾಡಿಲ್ಲ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಹೂ ಅಂತ ಜ ನಕ್ಬಿಟ್ರು ಚಪ್ಪಾಳೆ ತಟ್ಟುಬಿಟ್ರು ಇದು ಏನಪ್ಪ ಆಗಿದೆ ಅಂತಂದರೆ ಅವ್ನು ಸಾವು ಪೈಲ್ವಾನ ಬಂದು ಹೇಳ್ಕೊಟ್ಟಿರೋ ಕೇಸ್ ಯಾವುದು ಅಂತಂದರೆ ಡಿ ಸಿ ಸಾಹೇಬ್ರ ಡಿ ಸಿ ಅವರೇ ಆ ಥರ ಲಂಚ ತೊಗೊಂಬಿಟ್ಟಿದ್ದಾರೆ ಅವ್ರ ಹೆಂಡತಿ ಅವತ್ತು ಬರಬೇಕಾದ್ರೆ ಅದೇ ನೆಕ್ಲೆಸ್ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ ಸೊತ್ತೀರಿ ಆಮೇಲೆ ಪೈಲ್ವಾನ್ ಬಂದರು ನಾಲ್ಕುವರೆ ಐದು ಗಂಟೆ ಅಷ್ಟೊತ್ತಿಗೆ ನಮ್ಮಪ್ಪ ಹಿಡ್ಕೊಂಬಿಟ್ರು ಏನಯ್ಯ ನಾನು ಬಾಯ್ ಮಾಡಿ ಯಾ ನೀನು ಈ ಥರ ಅಂತ ಆವಾಗ ಅವ್ರು ಹೇಳಿದ್ರಂತೆ ಇಲ್ಲ ಸ್ವಾಮಿ ಸುತ್ತಮುತ್ತ ಎಲ್ಲ ಲಂಚ ಇದ್ದರು ನಮ್ಮ ಇವತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ನಲ್ಲಿ ನಮ್ಮ ಡಿ ಸಿ ಆಫೀಸಲ್ಲೂ ಲಂಚ ನಡೀತಾ ಇದೆ ಇದು ಕರೆಕ್ಟ್ ಟೈಮಲ್ಲಿ ಲಂಚ ಥರ ಆಡ್ತಾ ಇದ್ದೀರಿ ಆಡಿ ಮಾತನ್ನು ನಾವು ಯಾರೂ ಊರಲ್ಲಿರೋರು ಹೇಳಿದ್ರೆ ಬದುಕೋಕ್ಕಾಗಲ್ಲ ನಾಳೆ ನಮ್ಮ ಕೆಲಸ ಆಗೋಲ್ಲ ಆದ್ದರಿಂದ ನೀವು ಇದನ್ನು ಹೇಳಿ ಸೊ ಲಂಚಾವತಾರದಲ್ಲಿ ಮಾಸ್ಟರ್ ಎರಡನೇನವ್ರು ಆಡ್ತಿದ್ದಂತಹ ಮಾತುಗಳಿಗೆ ಎಲ್ಲಿಂದ ಸಿಗ್ತಿತ್ತು ಎಲ್ಲಿ ಕಲಿತಿದ್ರು ಹೇಗೆ ಇದನ್ನೆಲ್ಲ ಆಡ್ತಿದ್ರು ಅನ್ನೋ ಪ್ರಶ್ನೆ ಎಲ್ಲರೂ ಕಾಡ್ತಿರುತ್ತೆ ಇದನ್ನು ನಮ್ಮಪ್ಪ ಹೇಳೋರು ಹನ್ನೊಂದು ಸಾವಿರ ಪ್ರಯೋಗ ಲಂಚಾವತಾರ ಆದರೂ ಕೂಡ ನಾನು ಇವತ್ತಿನವರೆಗೂ ನನ್ನ ಸ್ವಂತ ಮಾತು ಆಡಿಲ್ಲ ನಾನು ಆಡಿರೋದಷ್ಟು ಜನಗಳ ಮಾತು ಅಂತ ಖಂಡಿತ ಹೌದು ಒಂದು ಊರಿಗೆ ಹೋದ ತಕ್ಷಣ ಆ ಊರಲ್ಲಿರೋ ಜನಗಳ ಜೊತೆ ಸಂಪರ್ಕ ಬೆಳೆಸೋರು ಸಂಪರ್ಕ ಬೆಳೆಸಿ ಇಲ್ಲಿ ಯಾವ ಪಕ್ಷ ಸ್ಟ್ರಾಂಗ್ ಆಗಿದೆ ಯಾವ ಪಕ್ಷದ ಎಮ್ ಎಲ್ ಎಗಳಿದ್ದಾರೆ ಯಾರ್ಯಾರು ಏನೇನು ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋರು ಆಮೇಲೆ ಸರ್ಕಾರಿ ಏನಿದೆ ಆಮೇಲೆ ಇಂಥ ಕಡೆ ಇಲ್ಲೇನಿದೆ ಇವೆಲ್ಲ ಕ ಕಲೆಕ್ಟ್ ಮಾಡ್ಕೊಳ್ಳೋರು ಇನ್ಫಾರ್ಮೇಷನ್ನ ಜನಗಳು ಸರ್ ಯಾಕೆ ಹೇಳ್ತೀರಿ ಸರ್ ನಮ್ಮ ಮೂರು ರೋಡ್ರು ನೋಡಿ ಸರ್ ಹೀಗಿದೆ ನಾಲ್ಕನೇ ಸಲ ಸರ್ ಟಾರ್ ಹಾಕ್ತೀವಿ ಅಂತ ದುಡ್ಡು ತೊಗೊಂಡಿರೋದು ದುಡ್ಡು ತಿಂದುಬಿಟ್ಟು ಟಾರ್ ಹಾಕಿಲ್ಲ ಸರ್ ಹೇಳಿ ಸರ್ ನಿಮ್ಮ ನಾಟಕದಲ್ಲಿದೆ ನಾನು ಅನ್ನೋರು ನಮ್ಮಪ್ಪ ಅವತ್ತು ಅದೊಂದು ಕಾಂಟೆಕ್ಸ್ಟಲ್ಲಿ ಅದಕ್ಕೆ ಟಕಾರ ಅಂತ ಹೇಳಿಬಿಡೋರು ಅದು ಹೇಳಿದ ತಕ್ಷಣ ಅಲ್ಲಿರೋ ಮುನ್ಸಿಪಾಲ್ಟಿಯವರೆಲ್ಲರೂ ಎಲ್ಲೋ ಯಾಕೋ ಎರಡನೇನವ್ರು ಬಾಯಿಗೆ ಬಿದ್ವಿ ಕಣಪ್ಪ ನಾಳೆ ಹಾಕಿಸ್ರ ಯಾಟಾರು ಟಾರು ಅನ್ನೋರು ಇದು ಬರೋದು ಇದೇ ರೀತಿ ಪ್ರತಿ ಸಲ ಪ್ರತಿ ಊರಲ್ಲಿ ಹೋದಾಗ ಕಡಕಡೆಗೆ ಹೇಗಾಗೋಯ್ತು ಅಂದರೆ ಇಲ್ಲ ಕಣ ಇದೇನು ನಡೀತಿಲ್ಲ ಒಂದು ಕೆಲಸ ಮಾಡೋ ಎರಡನೇ ಲಂಚ ಥರ ಹಾಕ್ಸ ಈ ಊರಲ್ಲಿ ನಾಟಕ ಆಡಿಸ್ಬಿಟ್ಟು ಸರಿಯಾಗಿ ಮಾಡೋಣ ಅನ್ನೋರು ನಾಟಕ ಆಡಿಸ್ಬಿಟ್ಟು ನಾಟಕದಲ್ಲಿ ಹೇಳ್ಕೊಟ್ಬಿಡೋರು ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕು ಸರ್ ನಾಟಕಕ್ಕೆ ದುಡ್ಡು ಇಷ್ಟು ತಾನೇ ಸರ್ ನಿಮ್ಮದು ನಾವು ನಾಟಕ ದುಡ್ಡು ಕೊಡ್ತೀವಿ ಸುಮ್ಮನೆ ನೀವು ನಾಟಕದಲ್ಲಿ ಬೈರಿ ನಾಟಕ ಶುರು ನಮ್ಮ ಕೆಲಸ ಆಗತ್ತೆ ಇದು ಪ್ರಯೋಗಗಳು ಪ್ರಯೋಗ ಶುರುವಾಗ್ಬಿಡ್ತು ಹೀಗೆ ನಮ್ಮ ಅಪ್ಪನಿಗೂ ಅವಾಗ ಬಿಸಿ ರಕ್ತ ಆಡೋರು ಒಟ್ಟಿನಲ್ಲಿ ಏನಾಯಿತು ಅಂದರೆ ಶಿವಮೊಗ್ಗದಲ್ಲಿ ಅದ್ಭುತವಾದ ಸಮಯದಲ್ಲಿ ಲಂಚಾವತಾರ ಆರಂಭ ಆಯಿತು ಶುರುವಾಯಿತು 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 ಇಡೀ ಶಿವಮೊಗ್ಗದಲ್ಲಿ ಒಂದು ಟಾಕ್ ಆಗೋಯಿತು ಹಿರಣ್ಣನೋರು ಲಂಚಾವತಾರ ಲಂಚಾವತಾರ ಅಂತ ಅದಾದ ಮೇಲೆ ಅಲ್ಲಿಂದ ಸೀದಾ ಬಂದ್ವಿ ಬೇರೆ 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 ಊರಿಗೆ ಹೋಯ್ತು ನಾವು ಬದುಕ್ಬಿಟ್ವಿ ಅಲ್ಲಿ ನಮಗೆ ಲಾಸ್ ಆಗಲಿಲ್ಲ ಇದಾದ ಮೇಲೆ ಮೈಸೂರು ಕ್ಯಾಂಪಿಗೆ ಬಂದರು ದಸರಾ ಮೈಸೂರು ದಸರಾ ನಡೀತಾ ಇತ್ತು ಅರವತ್ತ ಎರಡನೇ ಇಸ್ವಿ ಅನಿಸುತ್ತೆ ಅವಾಗ ನಮಗೆ ಚೈನಾ ಅಗ್ರೆಷನ್ ಅಂತ ಕರಿತೀವಿ ಅಂದರೆ ಚೈನಾದವರು ಇಂಡಿಯಾ ಮೇಲೆ ಅವಾಗ ಯುದ್ಧ ಮಾಡೋಕ್ಕೆ ಅಂತ ಬಂದು ಎಲ್ಲ ಆಗಿತ್ತು ಆವಾಗ ಚೈನಾ ಅಗ್ರೆಷನ್ ಟೈಮಲ್ಲಿ ನಮ್ಮಪ್ಪ ದಸರಾ ಎಕ್ಸಿಬಿಷನ್ ಟೈಮಲ್ಲಿ ಟೌನ್ ಹಾಲಲ್ಲಿ ನಾಟಕ ಆಡ್ತಾ ಟೌನ್ ಹಾಲ್ ಅಂತ ಇತ್ತು ಆ ಟೌನ್ ಹತ್ರ ಒಂದು ಥೇಟ್ರ್ ಹಾಕಿದ್ರು ಅಲ್ಲಿ ಲಂಚಾವತಾರ ಆರಂಭ ಮಾಡೋರು ಆಗಲೇ ಎರಡು ಮೂರು ಊರು ದಾಟಿದೆ ಎರಡು ಮೂರು ಊರುಗಳಲ್ಲಿ ಏನು ಅದ್ಭುತವಾದ ರಿಯಾಕ್ಷನ್ ಅಂದರೆ ಮೈಸೂರಲ್ಲಿ ಲಾಠಿ ಚಾರ್ಜ್ ಜನಗಳು ಟಿಕೆಟ್ ಕೊಂಡ್ಕೊಳ್ಳೋಕೆ ಬಂದರೆ ಲಾ ಪೊಲೀಸ್ ಪ್ರೊಟೆಕ್ಷನ್ ಕರೆಸ್ಬಿಟ್ಟು ನಾವು ನಾಟಕ ಆಡಬೇಕಾದ ಸ್ಥಿತಿ ಬಂದ್ಬಿಡ್ತು ಸಾವಿರ ಕುರ್ಚಿ ಎಲ್ಲ ಸೇರಿ ಸಾವಿರ ಜನ ಹಿಡಿಸೋರು ಒಂದು ಥೇಟ್ರಲ್ಲಿ ಒಂದು ಸಾವಿರ ಜನ ಇಲ್ಲಿ ಹಿಡಿಸ್ತಾರೆ ಅಂತಂದರೆ ಒಂದೂವರೆ ಸಾವಿರ ಜನ ಹೊರಗಿರೋರು ಟಿಕೆಟ್ ತಗೊಳಕ್ಕೆ ಇಲ್ಲ ಸ್ವಾಮಿ ಹೌಸ್ಫುಲ್ಲಾಗಿ ನಾಟಕಕ್ಕೆ ಪ್ರತಿದಿನ ಪ್ರತಿದಿನ ಪ್ರತಿ ಶೋಗೆ ಹೌಸ್ಫುಲ್ ಬೋರ್ಡ್ ಪರ್ಮನೆಂಟಾಗಿ ಕಟ್ಟಬೇಕು ಅನ್ನೋ ಹಾಗೆ ಹಾಗಾಗಿ ಅಲ್ಲಿ ಆ ಮಟ್ಟಕ್ಕೆ ಬರೋಕ್ಕೆ ಶುರುವಾಗೋಯ್ತು ಮೈಸೂರಲ್ಲಿ ಏನು ತರಾಸು ಆಮೇಲೆ ಟಿ ಎಸ್ ರಾಮಚಂದ್ರ ರಾಯರು ಅಂತ ನಾನೇನು ಹೇಳಿದೆ ನಿಮಗೆ ಪ್ರಜಾವಾಣಿಯಲ್ಲಿ ಸಂಪಾದಕರಾಗಿದ್ದರು ಟಿ ಎಸ್ ಆರ್ ಅಂತ ಚೂಬಾಣ ಅಂತ ಬರೆಯೋರು ಅವರು ಖಾದ್ರಿ ಶಾಮಣ್ಣವರು ಇವರೆಲ್ಲರೂ ಬರೋರು ಬೆಂಗಳೂರಿಂದ ಅಂತೂ ದಂಡ ದಂಡಲ್ಲಿ ಬಂದು ಕೂತ್ಕೊಂಡು ನಾಟಕ ನೋಡೋರು ನಾಟಕ ನೋಡಿಕೊಂಡು ಏನಯ್ಯ ಅಷ್ಟೊತ್ತಿಗಾಗಲೇ ಇನ್ನೂ ನಾಟಕದಲ್ಲಿ ಪಳಗ್ಬಿಟ್ಟಿದ್ರು ಡೈಲಾಗ್ಗಳು ಎಲ್ಲ ಮುನಿಯಪ್ಪ ಮುಸುರಿ ಮಾಸ್ಟರ್ ಅಣ್ಣ ಎಲ್ಲರದ್ದು ಹೆಸರುಗಳು ಚೆನ್ನಾಗಿ ಜನಗಳು ಮನಸ್ಸಿನಲ್ಲಿ ಅಚ್ಚೆಳಿದೆ ಉಳಿದುಬಿಟ್ಟಿತ್ತು ಅದರಲ್ಲೂ ಹಿರಣ್ಯನವರು ಏನು ಹೊಡೆಯೋರು 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 ನಮ್ಮ ತಂದೆ ಅಂತಂದರೆ ಜನಗಳಿಗೆ ಆವಾಗಿನ ಕಾಲಕ್ಕೆ ನಮ್ಮಪ್ಪ ಈ ಕಡೆ ಕಾರಲ್ಲಿ ಬಂದು ಥೇಟ್ರ್ ಹತ್ರ ಇಳಿತಾರೆ ಅಂದರೆ ಸುತ್ತ ನಿಂತಿರೋರು ಜನ ನೋಡೋ 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 ಮಾಸ್ಟರ್ ಅಣ್ಣ ಇಳಿತಾ ಇದ್ದಾನೆ ಇಳಿತಿದ್ದಾನೆ ನೋಡೋ ಅನ್ನೋರು ಆ ಹೆಸರು ಶುರು ಶುರುವಾಗಿ ಜಸ್ಟ್ ವಿತಿನ್ ಟೂ ಇಯರ್ಸ್ ಅದ್ಭುತವಾದಂಥ ಕೀರ್ತಿ ಬಂದ್ಬಿಡ್ತು ಮೈಸೂರಲ್ಲಿ ದಸರಲ್ಲಿ ನಾಟಕ ಶುರುವಾಗೋಯ್ತು ನಮ್ಮದು ನಾಟಕ ನಡಿಬೇಕು ಒಂದಾಯಿತು ಎರಡಾಯಿತು ಲಂಚಾವತಾರ ಒಂದೇ ನೂರು ಪ್ರದರ್ಶನ ಅಲ್ಲೇ ದಸರಾ ಎಕ್ಸಿಬಿಷನ್ ಟೈಮಲ್ಲಿ ಆಡಿದ ನಾಟಕ ನೂರು ನಾಟಕ ನಡೀತಾ ಇದೆ ಈ ಟೈಮಲ್ಲಿ ಚೈನಾ ಅಗ್ರೆಷನ್ ಆಯಿತು ಆವಾಗ ತರಾ ಸುಬ್ರಾಯರು ಸಾಹಿತ್ಯ ಕಾದಂಬರಿಗಳನ್ನು ಬರಿತಿದ್ದಂಥವ್ರು ಟಿ ಎಸ್ ರಾಯರು ಇವರೆಲ್ಲ ರೆಗ್ಯುಲರಾಗಿ ಬರೋರು ಆಮೇಲೆ ಸಂಪತ್ತು ಇವರೆಲ್ಲ ಇರೋರಲ್ಲ ಇದೊಂದು ಗ್ಯಾಂಗ್ ಇತ್ತು ನಮ್ಮ ತಂದೆದು ಆ ಗ್ಯಾಂಗ್ನವರು ಮಾತಾಡ್ತಾ ಮಾತಾಡ್ತಾ ನಮ್ಮ ಅಪ್ಪನಿಗೆ ನೋಡು ಯಾತಿಕೆ ಅಂತ ಗೊತ್ತಿಲ್ಲ ನರಸಿಂಹರ್ತಿ ಮಾಸ್ಟ್ರು ಎರಡನೇನು ನರಸಿಂಹರ್ತಿ ನರಸಿಂಹಮೂರ್ತಿ ಅಂತ ಓಲ್ಡ್ ಕ್ಲಾಸ್ನವರೆಲ್ಲ ಹಾಗೆ ಕರೆಯೋರು ನರಸಿಂಹರ್ತಿ ನಿನ್ನ ಮಾತನ್ನು ಜನ ಒಪ್ಪಕ್ಕೆ ಶುರು ಮಾಡಿದ್ದಾರೆ ನಿನ್ನ ಮಾತಿಗೆ ಬೆಲೆ ಬರೋಕ್ಕೆ ಶುರುವಾಗಿದೆ ಇನ್ನು ಮುಂದೆ ನೀನು ಏನು ಮಾಡ್ತೀಯಾ ನಿನ್ನ ಕ್ರಿಯೆಯಲ್ಲೂ ಕೂಡ ನೀನು ಎಚ್ಚರ್ತಾ ಹೋಗಬೇಕು ನೀನು ಬೆಳಿಬೇಕು ಅಂತಂದರೆ ನಿನ್ನ ಕ್ರಿಯೆಯಲ್ಲಿ ಕಾಣೋ ಆಗಿರಬೇಕು ಯಾಕಂದರೆ ನೀನು ಅಂದ್ಕೊಂಡಿದೀಯಾ ಸ್ಟೇಜ್ ಮೇಲೆ ಮಾತ್ರ ಜನ ನೀನು ನೋಡ್ತೀಯಾರೆ ಅಂತ ಖಂಡಿತ ಅಲ್ಲ ಸ್ಟೇಜ್ ಹಿಂದೆ ನೀನೇನು ಮಾಡ್ತಿದ್ದೀಯ ಅನ್ನೋದ್ರ ಕಡೆ ಗಮನ ಇರುತ್ತೆ ಜನಕ್ಕೆ ಆದ್ದರಿಂದ ಸ್ಟೇಜ್ ಮೇಲೆ ನೀನು ಉಳಿಬೇಕು ಅಂತಂದರೆ ನಿನ್ನ ಜೀವನವನ್ನು ನಿನ್ನ ಬದುಕನ್ನು ನೀನೆಲ್ಲ ರೂಪಿಸ್ಕೊತಾ ಹೋಗಬೇಕು ಅಂತ ಬಂತು ಮಾತು ಸರಿ ಏನೀಗ ಅದಕ್ಕೆ ಏನು ಮಾಡಬೇಕು ಹೇಗೆ ನನಗೆ ದಾರಿ ಬೇಕಲ್ಲ ಒಂದು ಕರೆಕ್ಟ್ ಟೈಮ್ ಹೇಳ್ತೀನಿ ಕೇಳು ಪ್ರ ಅವಾಗ ಜವಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಪ್ರೈಮ್ ಮಿನಿಸ್ಟರ್ಸ್ ಫಂಡ್ ಅಂತ ಒಂದು ಅನೌನ್ಸ್ ಮಾಡಿದರು ಏನಂದರೆ ಜನಗಳು ಕಾಂಟ್ರಿಬ್ಯೂಟ್ ಮಾಡಿ ಅಂತ ಇವಾಗ ಬರ ಬಂದಾಗ ನೀವು ಜನಗಳು ಕಾಂಟ್ರಿಬ್ಯೂಟ್ ಮಾಡೋದು ನೋಡಿದ್ದೀರಿ ಕಾರ್ಪೊರೇಟ್ ಕಾಂಟ್ರಿಬ್ಯೂಷನ್ಸ್ ಬರುತ್ತೆ ಎಲ್ಲದೂ ಬರ್ತಿರುತ್ತೆ ಕೇರಳ ಏನೋ ಆಯಿತಂತೆ ಮಡಿಕೇರಿಲಿ ಏನೋ ಆಯ್ತಂತೆ ಅಂದಾಗ ಇಲ್ಲಿಂದ ಎಲ್ಲ ಜನ ದುಡ್ಡು ಕೊಡ್ತಾರೆ ಬಟ್ಟೆಗಳು ಕೊಡ್ತಾರೆ ಇವೆಲ್ಲ ಏನು ಎನ್ ಜಿ ಒಗಳೆಲ್ಲ ಕೆಲಸ ಮಾಡುತ್ತೆ ಆ ಆವಾಗ ಪ್ರೈಮ್ ಮಿನಿಸ್ಟರ್ಸ್ ಫಂಡ್ ಅಂತ ಮಾಡಿದ್ದಾರೆ ನಿನ್ನ ಕೈಲಿ ಆಗುವಂತಹ ಒಂದು ದೇಣಿಗೆಯನ್ನು ಪ್ರೈಮ್ ಮಿನಿಸ್ಟರ್ಸ್ ಫಂಡ್ ಕೊಡು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಸಾಮಾಜಿಕವಾಗಿಯೂ ಕೂಡ ಜವಾಬ್ದಾರಿಯುತವಾಗಿ ಹಿರಣಯ್ಯ ಹಿರಣಯ್ಯ ಮಿತ್ರಮಂಡಳಿ ನಡ್ಕೋತಿದೆ ಅಂತಾಗತ್ತೆ ಸುಮ್ಮನೆ ಕೂತ್ಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಇದಾನೆ ಇವನು ಅಂತಂದ್ರೆ ಒಪ್ಪಲ್ಲ ಜನ ನಿನ ಕೈಲಾಗೋ ದೇಣಿಗೆಯನ್ನು ಕೊಡು ಒಬ್ಬ ರಂಗಭೂಮಿ ವೃತ್ತಿ ರಂಗಭೂಮಿಯಲ್ಲಿ ಜೀವನ ಮಾಡುವಂಥ ಕಲಾವಿದರುಗಳು ಕೊಟ್ಟರು ಅಂತಂದರೆ ದೊಡ್ಡದಲ್ಲವೇನೋದು ಅದು ಅಂತಂದ್ರಂತ ಸರಿ ಹಾಗಾದರೆ ಕೊಡೋದು ಏನು ಕೊಡೋದು ನಾಟಕದ ನನ್ನ ನಾಟಕ ಆಡ್ಬಿಟ್ಟು ಒಂದು ನಾಟಕದ ದುಡ್ಡನ್ನ ಕಲೆಕ್ಷನ್ ಅಷ್ಟು ಕೊಟ್ಬಿಟ್ರೆ ನನ್ನ ದುಡ್ಡೆಲ್ಲ ಆಯ್ತದು ನಮ್ಮಪ್ಪ ಆವಾಗ ಹೇಳಿದ್ದು ನನ್ನ ದುಡ್ಡಲ್ಲ ಜನ ಕಲೆಕ್ಷನ್ ಕೊಟ್ಟರು ನಾನು ನಾಟಕ ಆಡಿದ್ದೀನಿ ಆ ದುಡ್ಡನ್ನು ಅವರು ಕೊಟ್ಟರು ಅವ್ರ ದುಡ್ಡು ಕೊಟ್ಟಾಗೆ ಆಯಿತು ಅದನ್ನು ಅವರೇ ಕೊಡ್ತಾರೆ ನಾನು ಯಾಕೆ ಕೊಡಬೇಕು ಅದಕ್ಕಾಗಾದ್ರೆ ಒಂದು ಕೆಲಸ ಮಾಡು ಅಂತ ಟಿ ಎಸ್ ತಾರಾ ಸುಬ್ರಾಯರು ಇವೆಲ್ಲರೂ ಹೇಳೋದ್ರಂತೆ ಏನು ಮಾಡೋದು ಪ್ರತಿದಿನ ನಾಟಕ ಹಿರಣ್ಯ ಮಿತ್ರ ಮಂಡಳಿ ಆಡೋದು ನಾಟಕದ ಖರ್ಚೆಲ್ಲ ಕಳೆದು ನಿಮ್ಮ ದುಡ್ಡು ಅಂತ ಬರುತ್ತಲ್ಲ ಕೆ ಹಿರಣ್ಯ ಮಾಸ್ಟರ್ ಇಷ್ಟು ದುಡ್ಡು ಡಿ ಮುನರಂಗಪ್ಪನವ್ರಿಗೆ ಇಷ್ಟು ದುಡ್ಡು ಹಿರಣ್ಯ ಮಿತ್ರ ಮಂಡಳಿ ಎಲ್ಲರಿಗೂ ಸಂಬಳ ಈ ಸಂಬಳದಲ್ಲಿ ಒಬ್ಬೊಬ್ಬರು ಒಂದೊಂದು ರೂಪಾಯಿ ಅವ್ರು ಏನು ಬೇಕಾದ್ರು ಕಾಂಟ್ರಿಬ್ಯೂಟ್ ಮಾಡಲಿ ಮುನಿಯಪ್ಪ ಏನು ಮುನರಂಗಪ್ಪನವ್ರು ಏನು ಬೇಕಾದ್ರೆ ಕಾಂಟ್ರಿಬ್ಯೂಟ್ ಮಾಡಲಿ ನೀನು ನಿನ್ನ ದುಡ್ಡನ್ನು ಕಾಂಟ್ರಿಬ್ಯೂಟ್ ಮಾಡು ಕರೆಕ್ಟ್ ಮಾಡು ಕರೆಕ್ಟ್ ಮಾಡಿ ಒಂದು ನೂರು ನಾಟಕ ಆಗತ್ತಲ್ಲ ಅಥವಾ ಐವತ್ತು ನಾಟಕ ಆಗತ್ತಲ್ಲ ಒಂದು ದೊಡ್ಡ ಮೊತ್ತ ಕಲೆಕ್ಟ್ ಆಗತ್ತಲ್ಲ ಆ ದುಡ್ಡನ್ನು ಕೊಡು ಸರಿ ಅವತ್ತಿನಿಂದ ಕಲೆಕ್ಷನ್ ಶುರುವಾಯಿತು ನಮ್ಮಪ್ಪ ಗುರಿ ಏನು ಇಟ್ಕೊಂಡ್ರು ಅಂದರೆ ನನ್ನ ತೂಕದ ಬೆಳ್ಳಿಯನ್ನು ಕೊಡ್ತೀನಿ ಅಂತ ಆವಾಗ ಹಿ ವಾಸ್ ವೇಯಿಂಗ್ ಸೆವೆಂಟಿ ಫೈವ್ ಕೆ ಜೀಸ್ ಎಪ್ಪತ್ತೈದು ಕೆ ಜಿ ಬೆಳ್ಳಿಯನ್ನು ನಾನು ಅಲ್ಲಿಗೆ ಕೊಡೋದು ಅಂತ ಡಿಸೈಡ್ ಮಾಡಿದ್ರು ಮಾಡಿಬಿಟ್ಟು ನಾಟಕ ಶುರುವಾಯಿತು ಕಲೆಕ್ಷನ್ ಆಯಿತು ಕಲೆಕ್ಷನ್ ಆಯಿತು ಕಲೆಕ್ಷನ್ ಆಗ್ತಾ ಬಂತು ಅಷ್ಟು ದುಡ್ಡು ಸೇರ್ತು ಸೇರದೇಟಿಗೆ ಹೌದಪ್ಪ ಇವಾಗ ನಿನ್ನ ಕೈ ನಿನ್ನ ಎಪ್ಪತ್ತೈದು ಕೆ ಜಿ ಕೊಡ್ತಾ ಇದೆಯಾ ಏನದು ಎಪ್ಪತ್ತೈದು ಕೆ ಜಿ ನನ್ನ ತೂಕದ್ದು ಸಹ ಅಂತ ಅಂದರು ಕೆಲಸ ಮಾಡೋದು ಅವತ್ತಿನ ದಿನ ನಾಟಕಕ್ಕೆ ಒಂದು ತಗಡಿ ತರಿಸೋಣ ಈ ಸೌದೆ ತೂಕ ಮಾಡೋದು ಸೌದೆ ಇರುತ್ತಲ್ಲ ಅಲ್ಲಿಂದ ಒಂದು ತಕಡಿ ತರಿಸೋಣ ಅಲ್ಲಿ ಎಪ್ಪತ್ತೈದು ಕೆ ಜಿ ಇಡೋಣ ಇಲ್ಲಿ ನಿನ್ನನ್ನು ಕೂರಿಸ್ತೀವಿ ಈ ಬೆಳ್ಳಿ ಇಡ್ತೀವಿ ಆ ಬೆಳ್ಳಿಗೆ ಎಷ್ಟು ತೂಕ ಬರುತ್ತೆ ನಿನ್ನ ತೂಕ ಬೆಳ್ಳಿ ಅದನ್ನು ತೆಗೆದುಕೊಡೋದು ಒಂದು ಬಾ ಪ್ರಚಾರವೂ ಸಿಗುತ್ತೆ ಪ್ರಚಾರವೂ ಆಗಬೇಕು ಜನಕ್ಕೆ ಗೊತ್ತಾಗಬೇಕು ಇದನ್ನು ಕೊಟ್ಟಿದ್ದಾರೆ ಅಂತ ಯಾವುದನ್ನೂ ಹಾಗೆ ಮಾಡಬೇಡ ಒಂದು ಸಾಕ್ಷೀಭೂತವಾಗಿರುತ್ತಿದು ಅಂತ ಅಂದರು ಯಾರಕ್ಕೆ ಕೊಡೋದು ನಮ್ಮಪ್ಪ ಇದ್ದವ್ರು ಮೈಸೂರಲ್ಲಿ ಡಿ ಸಿ ಇರ್ತಾರೆ ಡಿ ಸಿ ಕರೆದು ಬಿಟ್ಟು ಕೊಟ್ಬಿಡೋಣ ಹ್ಯಾಂಡ್ ಓವರ್ ಮಾಡೋಣ ಟಿ ಎಸ್ ರಾಮಚಂದ್ರಾಯರು ಬೆಂಗಳೂರಿಂದ ಬಂದರು ಅವಾಗ ಬಂದು ದಿಸ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್ ಸಣ್ಣ ಇವೆಂಟ್ ಅಲ್ಲ ಇದು ವೃತ್ತಿರಂಗಭೂಮಿಯಲ್ಲಿ ಹೊಟ್ಟೆ ಪಾಡ್ಡೆ ನೋಡ್ಕೊಳೋಕ್ಕಾಗದೇ ಇರುವಂಥ ಒಂದು ತಂಡ ಎಪ್ಪತ್ತೈದು ಕೆ ಜಿ ಬೆಳ್ಳಿಯನ್ನು ಇವ್ರಿಗೆ ಪ್ರಧಾನಮಂತ್ರಿಗಳ ಫಂಡ್ ಕೊಡ್ತೀಯಾರೆ ಅಂದರೆ ಸಣ್ಣದಲ್ಲ ವಿಚಾರ ನೀನೊಂದು ಕೆಲಸ ಮಾಡು ಒಂದು ಲೆಟರ್ ಬರೀ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶುಡ್ ಕಮ್ಮಂಡ್ ರಿಸೀವ್ ಇಟ್ ಅಂತ ಬರೀ ಇದ್ದು ಯಾಕಾಗಲ್ಲ ನೀನು ಕೊಡ್ತಿದ್ಯಾ ಕಾಂಗ್ರೆಸ್ನವರೇ ಕಾಂಗ್ರೆಸ್ನವ್ರದ್ದೇ ಮುಖ್ಯಮಂತ್ರಿಗಳಿಲ್ಲಿ ಬರ್ತಾರೆ ಬಂದು ಇಸ್ಕೊಂಡು ಹೋಗ್ತಾರೆ ಇಸ್ಕೊಂಡು ಹೋಗಲಿ ಬಿಡು ಒಂದು ಸರಿ ನಮ್ಮಪ್ಪ ಬರೆದರು ಬರೆದಿದೆ ಕೆಲಸ ಲೆಟ್ರ್ ಕಳಿಸಿದ್ರು ಆವಾಗ ಎಸ್ ನಿಜಲಿಂಗಪ್ಪನವರು ರಾಜಋಷಿ ಅಂತ ಏನು ಕರಿತೀವಿ ಅವ ಚಿತ್ರದುರ್ಗದಿಂದ ಬಂದಂಥವರು ಕರ್ನಾಟಕ ಕಂಡಂತಹ ಒಬ್ಬ ಪ್ರಾಮಾಣಿಕವಾದಂತಹ ರಾಜಕಾರಣಿ ಅಂತ ಇದ್ದರೆ ಅವತ್ತಿನ ಕಾಲಕ್ಕೆ ಮಲ್ಲಪ್ನವ್ರು ಆಗ್ಬೋದು ಆಮೇಲೆ ಕೆಂಗ ಹನುಮಂತಯ್ಯನವರು ನಿಜಲಿಂಗಪ್ಪನವರು ಇನ್ ಇನ್ ಇವ್ರುಗಳು ಈ ತಲೆಮಾರಿಗೆ ಸೇರಿದಂಥವ್ರು ಅದ್ಭುತವಾದಂತಹ ವ್ಯಕ್ತಿ ನಿಷ್ಠಾವಂತ ಕಾಂಗ್ರೆಸ್ಸಿಗರವರು ಅಂಥವ್ರು ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ದವರು ಅವರನ್ನು ಕರೆದರು ನಮ್ಮಪ್ಪನ ಕಂಡರೆ ಅವ್ರಿಗೆ ಎಲ್ಲೆಲ್ಲದ ಪ್ರೀತಿ ಅಭಿಮಾನ ಇತ್ತು ಅವ್ರಿಗೆ ಅವತ್ತಿನ ರಾಜಕಾರಣಿಗಳು ಹೇಗಿದ್ದರು ಅನ್ನೋದಕ್ಕೆ ಈ ಕಥೆಯನ್ನು ಕೂಡ ನಾವು ಲೆಕ್ಕಕ್ಕೆ ಇಟ್ಕೋಬೋದು ಅನ್ನೋಕ್ಕೆ ಬರ್ತೀನಿ ಕಣಯ್ಯ ಅಂದರು ಬಂದರು ನಮ್ಮಪ್ಪ ಇದ್ದವರು ಕಲೆಕ್ಟ್ ಆಗಿದೆ ಈ ಥರ ಮಾಡಿದ್ದೀನಿ ಅಂತ ಮೊದಲೇ ಸ್ವಾಗತ ಭಾಷಣವನ್ನು ಮಾಡಿಬಿಟ್ಟು ಆದರೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿ ಇದನ್ನು ಸ್ವೀಕರಿಸೋಕ್ಕೆ ಮುಂಚಿತವಾಗಿ ನನ್ನ ನಾಟಕ ಲಂಚಾವತಾರವನ್ನು ವೀಕ್ಷಿಸಬೇಕವ್ರು ಅಂದರು ಅವರಿದ್ದವರು ಮೈಸೂರಿಂದ ಮೈಸೂರು ತನಕ ಬಂದಿದ್ದೀನಿ ಬೆಂಗಳೂರಿಂದ ಇಲ್ಲಿಂದ ನಾನು ವಾಪಸ್ ಬೆಂಗಳೂರಿಗೆ ಹೋಗಬೇಕು ಬೇರೆ ಇನ್ನೇನೂ ಕೆಲಸ ಇಲ್ಲ ಇವತ್ತು ರಾತ್ರಿ ಮಲ್ಕೋಬೇಕು ಇಷ್ಟೇ ಇಲ್ಲಿ ಬೆಳಗ್ಗೆ ಎದ್ದು ನಾನು ಹೋಗೋದು ಅಂತಲೇ ನನ್ನ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ಆದ್ದರಿಂದ ನಾಟಕ ನೋಡ್ತೀನಿ ನಾನುವೇ ಅಂದರು ನಾಟಕ ನೋಡಿದ್ರು 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 ನಮ್ಮಪ್ಪ ಅದು ಏನು ಹುರುಪಿತ್ತೋ ಏನೋ ಗೊತ್ತಿಲ್ಲ ಸಖತ್ತು ಕಾಮೆಂಟ್ಸ್ ಮಾಡಿದ್ರು ಸರ್ಕಾರದ ಮೇಲೆ ಗೌರ್ಮೆಂಟ್ ಮೇಲೆ ನಿಜಲಿಂಗಪ್ಪ ಎಲ್ಲ ಮಾತುಗಳ್ನು ಆಡ್ಬಿಟ್ರು ಟಿ ಎಸ್ ರಾಯರು ಇವರೆಲ್ಲ ಹೇಳಿದರು ಏನು ಮಾಡ್ಕೋಬೇಡ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಅಂತ ನೀನು ಮೈಲ್ಡಾಗಿ ಮಾತಾಡಬೇಡ ಮಾತಾಡಿಬಿಟ್ರೆ ಅವ್ರು ಎದುರಿಗಿದ್ದಾಗ ಒಂದು ಒಳಗಿದ್ದ ಇಲ್ದಿದ್ದಾಗ ಒಂದು ಅಂತ ಆಗ್ಬಿಡುತ್ತೆ ನಿನ್ನ ಬಗ್ಗೆ ಹೆಸರು ನೀನು ಏನು ನಾಟಕ ಆಡ್ತಿದೆಯಾ ಅದನ್ನು ಹಾಗೆ ಆಡು ನೇರವಾಗಿ ದಕ್ಕಿಸ್ಕೊಳ್ಳೋ ತಾಕತ್ತಿದೆಯಾ ನೋಡ್ಕೋ ನಿನಗೆ ದಕ್ಕಿಸ್ಕೋಬೇಕು ನೀನು ಅಂತ ಯೋಚನೆ ಮಾಡಿ ನಾಟಕ ಆಡೋನ್ ಆಡ್ಬಿಟ್ರು ಚೆನ್ನಾಗಿ ಜಬಾಯಿಸ್ಬಿಟ್ರು ಇದಾಯಿತು ನಿಜಲಿಂಗಪ್ಪನವರು ವೇದಿಕೆ ಮೇಲೆ ಬಂದರು ದುಡ್ಡು ಇಸ್ಕೊಂಡ್ರು ಅಂದರೆ ಬೆಳ್ಳಿ ಇಸ್ಕೊಂಡ್ರು ಇಸ್ಕೊಂಡ್ಬಿಟ್ಟು ಅವ್ನು ಸ್ವಲ್ಪ ಮನಸ್ಸಿಗೆ ಖಾರವಾಗಿತ್ತು ಯಾಕಂದರೆ ನಮ್ಮಪ್ಪ ನಿಜಲಿಂಗಪ್ಪನವ್ರು ಬೈದಿರಲಿಲ್ಲ ಕಾಂಗ್ರೆಸ್ನ ತುಂಬ ಟೀಕೆ ಮಾಡೋರು ಅವಾಗ ಯಾಕಂದರೆ ಅವಾಗ ಇದ್ದಿದ್ದು ಒಂದೇ ಪಕ್ಷ ಕಾಂಗ್ರೆಸ್ ಇಡೀ ದೇಶದಲ್ಲಿ ಜನಸಂಘ ಇತ್ತು ಸಣ್ಣ ಪುಟ್ಟ ಪಕ್ಷಗಳಿದ್ವೇ ವಿನಃ ಬೇರೆ ಇತ್ತಿಲ್ಲ ಜನಸಂಘ ಕೂಡ ಒಬ್ಬರೋ ಇಬ್ಬರೋ ಇದ್ರೆ ವಿನಃ ಬೇರೆ ಇನ್ನೇನಿಲ್ಲ ಇಡೀ ಭಾರತದಲ್ಲಿ ಇದ್ದಿದ್ದೆ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಏನೇನು ರಾಜಕೀಯಗಳು ಮಾಡ್ತಿದ್ರು ಏನೇನು ತಪ್ಪುಗಳು ಯಾಕಂದರೆ ಸ್ವತಂತ್ರ ಬಂದಾಗಲೇ ಒಂದು ಇಪ್ಪತ್ತು ಹದಿನೈದು ಹತ್ತು ಹದಿನೈದು ವರ್ಷ ಆಗೋಗಿತ್ತು ಬಲ್ತು ಬಿಟ್ಟಿದ್ರು ರಾಜಕಾರಣಿಗಳು ಎಲ್ಲರೂ ಕೂಡ ನಿಷ್ಠಾವಂತರಾಗಿತ್ತಿಲ್ಲ ತಪ್ಪು ಮಾಡೋರಿದ್ದರು ಅವರಲ್ಲಿ ಸೊ ಹಾಗಾಗಿ ಅದನ್ನೆಲ್ಲ ಬೈತಾ ಇದ್ರು ತುಂಬ ಮಿತಿ ಮೀರಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೆ ಮಾಸ್ಟರ್ ನರಸಿಂಹಮೂರ್ತಿ ಕಾಂಗ್ರೆಸ್ ಅಂದರೆ ಏನು ಅಂತ ಅವನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಕಾಂಗ್ರೆಸ್ ತ್ಯಾಗ ಏನು ಅಂತ ಅವನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವನು ಮಾತಾಡೋದಕ್ಕೆ ಸ್ವತಂತ್ರ ಕೊಟ್ಟಿರೋದು ಕಾಂಗ್ರೆಸ್ ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ ಇವನಿಗೆ ನಾನು ಇಲ್ಲಿ ಉತ್ತರ ಕೊಡೋದಿಲ್ಲ ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲೇ ಕೊಡ್ತೀನಿ ಇವನಿಗೆ ಅಂದರು ದುಡ್ಡು ಇದನ್ನು ಇಸ್ಕೊಂಡು ಭಾಷಣದಲ್ಲಿ ಭಾಷಣದಲ್ಲಿ ನಮ್ಮಪ್ಪ ಇದ್ದವರು ಸ್ಟೇಜ್ ಮೇಲೆ ನಾವು ಈ ಟಿ ಎಸ್ ರಾಮಚಂದ್ರ ಯಾರು ತಾರಾಸು ಇವರೆಲ್ಲ ಇದು ಆತಿ ಮಾಡಿಸಿದ್ದು ಅಂದ್ರೆ ಅವರು ಗೊತ್ತಿತ್ತು ಮಾಸ್ಟರ್ ಅಣ್ಣೆ ಸುಮ್ಮನಿರೋಲ್ಲ ಅವಾಗಾಗಲೇ ಕಂಡ್ಕೊಂಡ್ಬಿಟ್ಟಿದ್ರು ಇವನ್ನ ಸ್ವಲ್ಪ ಹಿಂಗೆ ಚುಡಾವೆ ಚಿ ಚಿತಾವಣೆ ಕೊಟ್ಬಿಟ್ರೆ ಮಾತಾಡ್ತಾರೆ ಹಿರಣ್ಯನವರು ಅಂತ ಗೊತ್ತಾಗೋಗಿತ್ತು ಅಷ್ಟೊತ್ತಿಗೆ ನಮ್ಮಪ್ಪ ಮೈಕ್ ತೊಗೊಂಡಿದ್ದೆ ಕೆಲಸ ಮನೆ ಮುಖ್ಯಮಂತ್ರಿಗಳಿಗೆ ಇದನ್ನೆಲ್ಲ ಕೊಟ್ಟಿದ್ದೀನಿ ನಿಧಿ ನಾಟಕದಲ್ಲಿ ನಾನು ಮಾತಾಡಿದ್ದರಲ್ಲಿ ತಪ್ಪಿದೆ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡಿದ್ದು ಅಂತ ಹೇಳ್ತಿದ್ದಾರೆ ನಾನು ಕಾಂಗ್ರೆಸ್ಸನ್ನು ಇದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ದಯವಿಟ್ಟು ಕ್ಷಮಿಸ್ಬೇಕು ನಾನು ಕಾಂಗ್ರೆಸ್ ಬೈತಿಲ್ಲ ಕಾಂಗ್ರೆಸ್ಸಲ್ಲಿರೋ ಕೆಟ್ಟವ್ರನ್ನು ಬೈತಾ ಇದ್ದೀನಿ ಕೆಟ್ಟ ಕಾಂಗ್ರೆಸ್ಸಿಗರನ್ನು ಇದ್ದೀನಿ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಇದಾರೆ ಇಲ್ಲ ಅನ್ನೋದನ್ನು ಆತ್ಮಸಾಕ್ಷಿಗೆ ಅವರು ಉತ್ತರ ಕೊಟ್ಕೊಳ್ಳಿ ಎಲ್ಲರೂ ನಿಜಲಿಂಗಪ್ಪನವರಲ್ಲ ಕಾಂಗ್ರೆಸ್ಸಲ್ಲಿರೋರು ಎಲ್ಲರೂ ಕೂಡ ಸರ್ವ ದೇಶಕ್ಕಾಗಿ ಹೋರಾಟ ಮಾಡಿದವರಲ್ಲ ನೀವು ಕ ತಂದುಕೊಟ್ಟ ಸ್ವತಂತ್ರವನ್ನು ಬಳಸ್ಕೊಂಡು ಇವತ್ತು ಹಲ್ಕಾ ಕೆಲಸ ಮಾಡ್ತಿರೋರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ದಯವಿಟ್ಟು ಎಚ್ಚರವಾಗಿರಿ ಅಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಮಾಧ್ಯಮಾಂಗದ ಒಂದು ದೃಷ್ಟಿಕೋನದಿಂದ ನಾನು ಇದನ್ನು ಮಾಡಬೇಕಾದ ನನ್ನ ಕರ್ತವ್ಯ ಅಂದ್ಬಿಟ್ಟು ನೀವೇನೋ ಮಾಡ್ತೀನಿ ಎಲ್ಲಿ ಉತ್ತರ ಕೊಡಬೇಕು ಅವ್ರು ಕೊಡ್ತೀನಿ ಅಂದ್ರಿ ಇಲ್ಲೇ ಉತ್ತರ ಕೊಡಿ ಯಾಕಂದ್ರೆ ನಿಮ್ಮನ್ನು ಗೆಲ್ಸಿ ಕಳಿಸಿರೋದು ಜನ ನಾಟಕ ನೋಡೋಕೆ ಬಂದು ಕೂತಿರೋದು ಜನ ಜನಗಳು ಮುಂದೆನೇ ಹೇಳಿ ಏನು ಮಾಡಬೇಕು ಅಂತಿದ್ದೀರಾ ಅಂದರು ನಿಂಚಿನಿಗಪ್ನೂ ಒಂದು ಸೆಕೆಂಡ್ ತೊಗೊಂಡು ನಿನ್ನ ನಾಟಕನ ಬ್ಯಾನ್ ಮಾಡ್ತೀನಿ ನಾನು ಸಂಚಾವತಾರ ಬ್ಯಾನ್ ಮಾಡಿಸ್ತೀನಿ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಅಂತ ಭಾವಿಸ್ತೀನಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ಎಷ್ಟೋ ಸಲ ಮಂತ್ರಿಗಳೆಲ್ಲರೂ ರಾತ್ರಿ ಇವರದ್ದು ಬೆಳಗ್ಗೆ ಪೇಪರ್ ನೋಡ್ತಾ ಇರೋರಂತೆ ಏನ್ ಬರ್ದ್ಬಿಟ್ಟಿಯ ನೋಡ್ ಟಿ ಎಸ್ ರಾಮಚಂದ್ರ ಯಾರು ಏನ್ ಬರ್ದಿಯರು ನೋಡ್ರಪ್ಪ ಅಕಸ್ಮಾತ್ ಏನಾರ ಅವ್ರ ವಿಚಾರ ಬರೆದ್ಬಿಟ್ಟಿದ್ದಾರೆ ಅಂತಂದ್ರೆ ಅವತ್ತು ಅಸೆಂಬ್ಲಿಗೆ ಹೋಗ್ತಿರ್ಲುವಂತೆ ಬೇಡಪ್ಪ ನಾನು ಹೋಗಲ್ಲ ಅಸೆಂಬ್ಲಿ ಮುಕ್ಕೂಗಿತಾರೆ ಜನ ಅಂತ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ